ಸರ್ ನಿಮಗೆ ಧನಂಜಯ ಅವರ ನೋಡ್ತಾರೆ ಅನ್ನಿಸ್ಬಿಡ್ತದೆ ಸರ್ ಇವರು ಈ ಕ್ಯಾರೆಕ್ಟರ್ಗೆ ಪಕ್ಕ ಶೂಟ್ ಆಗ್ತದೆ. ಇಲ್ಲ ಇಲ್ಲ ಬಂದು ಈಗ ಒಬ್ಬ ವ್ಯಕ್ತಿ ಇದ್ದು ಹೋಗಿದ್ದಾನೆ, ಯಾರು ಬೇಕಾದರೂ ಮಾಡ್ಬೋದು ಆ ಕ್ಯಾರೆಕ್ಟರ್ನ. ದರ್ಶನ್ನಿಂದ ಹಿಡಿದು ಯಶ್ವರೆಗೂ ಯಾರು ಬೇಕಾ ಯಶ್ ಮಾಡ್ಬೋದು. ಶಿವಣ್ಣ ಇವರು, ಶಿವಣ್ಣ ಉಪೇಂದ್ರ ಒಂದು ಟೈಮ್ನಲ್ಲಿ ಅವರು ಹಾಕ್ಕೊಂಡು ಮಾಡೋಣ ಅಂತಲೂ ನಾವು ಯೋಚನೆ ಮಾಡಿದ್ವಿ. ಮಾತನಾಡಿದ್ದೆ ನಾನು, ಇಬ್ರಿಗೂ ಮಾತನಾಡಿದ್ದೆ, ಎಲ್ಲರೂ ಇದೆ. ಬಟ್ ಧನಂಜಯ ಬಂದಾಗ ಎಲ್ಲರಿಗೂ ಅವರದೇ ಪ್ಲಸ್ ಪಾಯಿಂಟ್ ಇದೆ. ಯಾರೊಬ್ಬರಿಗೆ ಕಣ್ಣು ಇರುತ್ತೆ, ಇನ್ನೊಬ್ಬರಿಗೆ ಎಕ್ಸ್ಪ್ರೆಷನ್ ಚೆನ್ನಾಗಿದೆ, ಇನ್ನೊಬ್ಬರಿಗೆ ಫಿಸಿಕಲಿ ಚೆನ್ನಾಗಿದಾಗ್ತಾರೆ. ಈ ಹುಡುಗ ಆ ಒಂದು ಬಲ್ಕ್ ಇದೆಯಲ್ಲ, ಮಾಸ್ ಅಂತಾರೆ, ಆ ಮಾಸ್ ಚೆನ್ನಾಗಿತ್ತು. ಒಂಥರ ಪೈಲ್ ಒಂಥರ ಇದಾಗಿ ಜ್ವರ ಕಾಣಿಸ್ತಾನೆ ಹುಡುಗ ಅಂತ ಹೇಳಿ, ಮತ್ತು ಆತ ತನ್ನ ಕೊಟ್ಕೊಂಡ ಆ ರೋಲಿಗೆ ಸಹಜವಾಗಿ ಕೊಟ್ಕೊಂಡ. ಆ ಎಲ್ಲೂ ಕೂಡ ಧನಂಜಯನ ಆ್ಯಕ್ಟಿಂಗ್ನಲ್ಲಿ ಕೃತಕತೆ ಕಾಣೋದೇ ಇಲ್ಲ. ಆ್ಯಕ್ಟ್ ಮಾಡ್ತಿದ್ದೀನಿ ಆ್ಯಕ್ಟ್ಗೋಸ್ಕರ ಮಾಡಬೇಕು ಅನ್ನೋ ಇದೇ ಕಾಣೋದಿಲ್ಲ, ಸಹಜವಾಗಿ ಮಾಡಿದ್ದು. ಅಷ್ಟು ಚೆನ್ನಾಗಿ ಮಾಡಿದ ನಾನು ಅವ್ರಿಗೆ. ಇದು ನನ್ನ ಕನಸಿನ ಕೂಸಲ್ಲ, ನಾನು ಸಿನಿಮಾ ಸದ್ಯದಲ್ಲಿ ಬೇಡ ಅಂತ ಇದ್ದು ನಾನು. ಇದು ನಿಜವಾಗಲೂ ಯಾರ ಕೂಸು ಅಂತ ಹೇಳಿದರೆ ಆ ಹುಡುಗ ಶೂನ್ಯ ಡೈರೆಕ್ಟರ್ದು. ಅವನು ಹಗಲು ರಾತ್ರಿ ಗಲಾಟೆ ಮಾಡಿಬಿಟ್ಟ, ಮಾಡಲೇಬೇಕು ಮಾಡಲೇಬೇಕು ಅಂತ. ನನಗೆ ಇಷ್ಟ ಇಲ್ಲಪ್ಪ ಅಂದರೂ ಬಿಡಲಿಲ್ಲ, ಕಡೆಗೆ ಒಂದು ಸಿಟ್ಟು ಬಂದು ಹೇಳ್ತೀನಿ ನಾನು ಪ್ರೊಡ್ಯೂಸ್ ಮಾಡಲ್ಲ. ನಾನು ಮಾಡೋಂಗಿದ್ರೆ ನನ್ನ ಮನೆಯಲ್ಲೇ ಮೂರ್ನಾಲ್ಕು ಒಳ್ಳೆ ದೊಡ್ಡ ದೊಡ್ಡ ಡೈರೆಕ್ಟರ್ ಇದ್ದಾರೆ, ಸುಮ್ಮನೆ ಕಿತ್ತೂರು ಸೇರಿದಾಗೆ ನಾನು ಮಾಡಲ್ಲ, ಪ್ರೊಡ್ಯೂಸರ್ ಕರ್ಕೊಂಬರ್ತೀಯ ಅಂದೆ. ಕರ್ಕೊಂಬರ್ತೀನಿ ಸರ್ ಅಂತ ಹೋದ, ಕರ್ಕೊಂಬರಲ್ಲ ಇವನು, ನಾನೇ ಮಾಡ್ತೀನಿ ಅಂತ ಗೊತ್ತಿದೆ ಜನಗಳಿಗೆ, ಬರಲ್ಲ ಪ್ರೊಡ್ಯೂಸರ್ ಅಂದ್ಕೊಂಡ್ರೆ ಹೇಳಿ ಕರ್ಕೊಂಡೇ ಬಂದುಬಿಟ್ಟ ಪ್ರೊಡ್ಯೂಸರ್ನ. ಎರಡು ದಿನದಲ್ಲಿ ಶಾಕ್ ಆಗಿಬಿಟ್ಟೆ ನಾನು. ಆಮೇಲೆ ಆ ಪ್ರೊಡ್ಯೂಸರ್ ಬೇರೆ ಕಾರಣದಿಂದ, ಬೇರೆ ಅವನು ಕಾರಣದಿಂದ ಮಾಡದೇ ಇದ್ದಾಗ ಮಾಡೋಕ್ಕೆ ಕಷ್ಟ ಆಯಿತು. ಫಸ್ಟ್ ಒಂದಷ್ಟು ದಿನ ಮಾಡಿದ್ರು ಆಗಲಿಲ್ಲ, ಧನಂಜಯ ನಾನೇ ಮಾಡ್ತೀನಿ ಅಂತ ಹೇಳಿ ಧನಂಜಯನೇ ಇಡೀ ಜವಾಬ್ದಾರಿ ತೊಗೊಂಡ್ಬಿಟ್ಟ ಮೈ ಮೇಲೆ. ಜವಾಬ್ದಾರಿ ಅವ್ನು ತೊಗೊಂಡು ರಿಸ್ಕ್ ಸ್ವಲ್ಪ ಅಲ್ಲ, ಆ ಧನಂಜಯ ಹುಡುಗ ತೊಗೊಂಡು ರಿಸ್ಕ್ ಮಾತ್ರ ದೊಡ್ಡ ಸ್ಟಾರ್ ತೊಗೊಳೋದಕ್ಕೂ, ಈಗ ತಾನೇ ಮೇಲೆ ಬರ್ತಾರೋ ಹುಡುಗ ತೊಗೊಳೋಕ್ಕೂ ವ್ಯತ್ಯಾಸ ಇದೆ. ಇಟ್ ಟುಕ್ ಎಕ್ಸ್ಟ್ರಾಆರ್ಡಿನರಿ ರಿಸ್ಕ್. ಹಾಗಾಗಿ ಇದು ಮುಖ್ಯವಾಗಿ ಅಗ್ನಿ ಶ್ರೀಧರ್ ಕನಸಿನ ಕೂಸು ಅಂದರೆ ನಾನು ಒಪ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ, ಮುಖ್ಯವಾಗಿ ಶೂನ್ಯ ನಂತರ ಆತ. ಬಟ್ ನಾನು ಏನೇ ಮಾಡಿದ್ರೂ ಅದರಲ್ಲಿ ಎಫಿಷಿಯೆಂಟಾಗಿ 100% ತೊಡಗಿ ಮಾಡ್ತೀನಿ, ತೊಡಗಿ ನಾನು ಮಾಡಿದ್ದೀನಿ. ಸರ್ ಈ ಸಿನಿಮಾದ ಶೀರ್ಷಿಕೆ ತುಂಬಾ ಇಂಟ್ರೆಸ್ಟಿಂಗ್ ಸರ್, ಹೆಡ್ ಬುಷ್ ಅನ್ನೋದು. ಸೊ ಅದು ಹೇಗೆ ಉಟ್ಕೊಂತು ಮತ್ತೆ ಅದು ಹೇಗೆ ಸೆಟ್ ಆಗುತ್ತೆ ಸಿನಿಮಾಗೆ? ಇವರೆಲ್ಲ 60ರ ದಶಕ, 66 67 ಆಗೆಲ್ಲ ಜೈರಾಜ್ ಎಲ್ಲ 15 16 ವರ್ಷ, ಇನ್ನು ಮೈನರ್ ಹುಡುಗ. ಆ ಟೈಮ್ನಲ್ಲಿ ಇವರೆಲ್ಲ ಆಟ ಆಡ್ತಿರ್ತಾರೆ ಹೆಡ್ ಬುಷ್. ಆಗ ಅದನ್ನು ಹೆಡ್ ಆ್ಯಂಡ್ ಟೈಲ್ ಅಂತಿರಲಿಲ್ಲ, ರಾಜಾರಾಣಿ ಅನ್ನೋದಕ್ಕಿಂತ ಹೆಚ್ಚಿದ್ದು ಹಳ್ಳಿ ಹಳ್ಳಿದ್ದು ಹೆಡ್ ಬುಷ್ ಅಂತ. ಹೆಡ್ ಅಂದರೆ ರಾಜ, ಬುಷ್ ಅಂದರೆ ರಾಣಿ ಅಂತ. ಆ ಹೆಡ್ ಬುಷ್ ಆಟದಲ್ಲಿ ಇವು ಗುಂಪು ಸೇರ್ತಾ ಇರ್ತಾರೆ, ಇವರು ಜೈರಾಜು ಸ್ಯಾಮ್ಸನ್ನು ಇವರು ಎಲ್ಲ ಸೇರ್ತಾ ಇರ್ತಾರೆ. ಆ ಗುಂಪಿನ ಪೊಲೀಸ್ ಆಗಾಗ 10 ಪೈಸಾದಿಂದ ಹಿಡಿದು 50 ಪೈಸಾ ಹಿಂಗೆ ರೋಲ್ ಕಾಲ್ ಮಾಡ್ತಿರ್ತಾರೆ. ಆ ಘರ್ಷಣೆ ಶುರು ಆಗುತ್ತಲ್ಲ ಅಲ್ಲೇ ಈತನ ನಿಜವಾದ ಇದರಲ್ಲಿ ಆ ರೌಡಿಸಮ್ ಅಂದರೆ ಆ ಇದರಲ್ಲಿ ಏನು, ನಾನು ಮಾಡ್ತಿದ್ದೀನಿ, ನಾನು ತಪ್ಪು ಮಾಡ್ತಿಲ್ಲ, ನನ್ನ ದುಡ್ಡು, ನೀನು ಯಾಕೆ ನನ್ನ ಹತ್ರ ಇದು ಮಾಡ್ತೀಯಾ, ನಾನು ಯಾಕೆ ಪ್ರಶ್ನೆ ಮಾಡ್ತೀಯಾ, ಏ ಪೊಲೀಸ್ ಕೆಲಸ ಕಾಣೋ ಇದು ಅಂತ ಹೇಳಿದ್ರೆ ಏನು ಪೊಲೀಸ್ ಕೆಲಸ, ರೋಲ್ ಕಾಲ್ ಯಾಕೆ ತೊಗೋತೀಯ, ಈ ಪ್ರಶ್ನೆ ಶುರು ಆಗ್ತವೆ. ಇನ್ಫ್ಯಾಕ್ಟ್ ನಾನು ಫಿಲಮ್ನಲ್ಲಿ ತೋರಿಸಿಲ್ಲ, ಫಸ್ಟ್ ಜೈರಾಜ್ನ ಮೆರವಣಿಗೆ ಮಾಡಿದಾಗ ಆತನಿಗೆ ಕೇವಲ ಇನ್ನೂ 16 ತುಂಬಿರಲಿಲ್ಲ, ಅದನ್ನು ಹಾಕೋಣ ಅಂದ್ಕೊಂಡು ಬಚ್ಚಿ ಕೂಡ ತೋರಿಸೋದು ಬೇಡ, ಸುಮ್ಮನೆ ಆಗಿಬಿಟ್ವಿ. ಆಡೋಬೇಡಿ ಅಂತಾರೆ, ಲೀಡಿಂಗ್ ಚೈನ್ ಹಾಕಿ ಮೆರವಣಿಗೆ ಮಾಡಿದ್ದು ರೌಡಿ ಅಂತ. ಸೊ ಇದು ಕಡೆಗೆ ಏನಾಗ್ತದೆ, ಆಯ್ಕೆಯ ಪ್ರಶ್ನೆ ಆಗಿಬಿಡುತ್ತೆ. ಹೆಡ್ ಬೇಕೋ ಬುಷ್ ಬೇಕೋ ಯಾವ ರೀತಿ ಆರಿಸ್ಕೋಬೇಕು, ನಾನು ಸೋಲ್ತೀನೋ ಗೆಲ್ತೀನೋ, ಬಟ್ ಐ ಆಮ್ ಕಮಿಟೆಡ್ ಟು ಮೈ ಚಾಯ್ಸ್ ಅನ್ನೋ ಇದಕ್ಕೆ ಹೊರಟೋಗುತ್ತೆ ಅದು. ಸರ್ ಆಗಿನ ಒಂದು ಭೂಗತ ಜಗತ್ತಿಗೂ ಈಗ ಒಂದು ನಡೀತಾ ಇರೋ ಭೂಗತ ಜಗತ್ತಿಗೂ ಏನು ವ್ಯತ್ಯಾಸ ಸರ್ ನೀವು ಕಂಡುಕೊಂಡು? ಆಗಿನ ಭೂಗತ ಜಗತ್ತಿನವ್ರಿಗೆ ಪೊಲೀಸ್ನವರು ತುಂಬ ವರ್ಕ್ ಮಾಡ್ತಾಯಿದ್ರು, ಹೊಡಿತಾಯಿದ್ರು. ಈಗಿನ ಭೂಗತ ಜಗತ್ತು ಪೊಲೀಸ್ ಸಲಾಮ್ ಹೊಡೆಯುತ್ತೆ, ಯಾಕೆಂದರೆ ಈಗಿನ ಭೂಗತ ಜಗತ್ತು ಅಂದಾಗ ಅಲ್ಲಿ ರೌಡಿಗಳು ರಾಜಕಾರಣಿಗಳು ಎಲ್ಲ ಇರ್ತಾರೆ. ಇವತ್ತು ಭೂಗತ ಜಗತ್ತನ್ನು ಆಳ್ತಾ ಇರೋರು, ಕಂಟ್ರೋಲ್ ಇಟ್ಕೊಂಡಿರೋರು, ಪೊಲೀಸ್ನೂ ಇಟ್ಕೊಂಡು ಕಂಟ್ರೋಲ್ ಇಟ್ಕೊಂಡಿರೋರು ರಾಜಕಾರಣಿಗಳು. ಇವತ್ತಿನ ಭೂಗತ ಜಗತ್ತು ನಡೆಸ್ತಾ ಇರೋದು ಅವರೇನೆ. ಭೂಗತ ಅಂದೇನು, ಜನ ಕಾಣದೇ ಇರೋ ಕಡೆ ಭೀತಿ ಹುಟ್ಟಿಸಿ ಕೆಲಸಗಳು ಮಾಡಿಸ್ತಾ ಹೋಗೋದು. ಏನು ದಿನ ಕೊಲೆಗಳಿರೋದಿಲ್ಲ ಅಥವಾ ಮಚ್ಚು ಲಾಂಗಿರಲ್ಲ, ಅದನ್ನು ಹೆಚ್ಚು ಮಾಡ್ತಾರೆ. ಇವತ್ತು ಅವ್ರನ್ನ ಹೊಡೆದಾಕ್ಬಿಟ್ರಿ. ಇವತ್ತು ರೌಡಿಸಮ್ ನಾವೆಲ್ಲ ಬಂದಾಗಲೇ ಕಮ್ಮಿ ಆಗೋಯಿತು, ಮುತ್ತಪ್ಪರ ಕಾಲಕ್ಕೆ ಸಾಕಷ್ಟು ಕಮ್ಮಿ ಆಯಿತು, ನಮ್ಮ ಕಾಲ ಸತ್ಯ ಹೋಯಿತು. ಈಗಿನ ಹುಡುಗರು ಬೇರೆ ಥರನೇ ಇದ್ದಾರೆ. ಆದರೆ ಇವತ್ತು ಆದರೆ ಭೂಗತ ಜಗತ್ತಿಲ್ವಾ, ಭೂಗತ ಜಗತ್ತು ಎಲ್ಲ ಕಾಲದಲ್ಲೂ ಇಂಡಿಯಾದಂಥ ದೇಶದಲ್ಲಿ ಇದ್ದೇ ಇರುತ್ತೆ. ಅದನ್ನು ಮುಖ್ಯ ಪಾತ್ರಧಾರಿಗಳಿವತ್ತು ನೀವು ಹೆಂಗೆ ಕೇಳ್ತಾ ಇಲ್ಲ ಅಥವಾ ಶಾಕ್ ಮಾಡೋಕೆ ಹೇಳ್ತಾ ಇಲ್ಲ, ರಾಜಕಾರಣಿಗಳು. ಇಲ್ಲ ಅಂತ ಬೇಕಾ ರಾಜಕಾರಣಿಗಳೆಲ್ಲ ಹೇಳಿ, ಅವರ ಭೂಗತ ಜಗತ್ತಿನ ಎಲ್ಲ ವಿವರಗಳನ್ನು ನಾನು ಇಡ್ತೀನಿ ಎಲ್ಲ ಬಹುತೇಕ ರಾಜಕಾರಣಿಗಳ ಬಗ್ಗೆ. ಎಲ್ಲೋ ಕೆಲವರು ಮಾತ್ರ ಭೂಗತ ಅಂದರೆ ಜನ ಕಾಣಿಸದೇ ಇರೋದು, ನೆಲಮಾಳಿಗೆ ಏನು ಕಾಣಿಸ್ದೇ ಕಾಣಿಸದೆ ಏನೇನು ಕೆಲಸ ನಡೀತಾ ಇದೆ, ಅದರಲ್ಲಿ ಭೀತಿ ಎಷ್ಟಿದೆ,
ಅದರಲ್ಲಿ ಹೇಗೆ ಪೊಲೀಸ್ನವರು ಕೂಡ ಅವ್ರಿಗೆ ಇಷ್ಟ ಇಲ್ಲದವರು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ನಾನು ಹೇಳ್ತೀನಿ. ಸೊ ಈ ಸಿನಿಮಾದಲ್ಲಿ ಜೈರಾಜ್ ಅವರ ಕಂಪ್ಲೀಟ್ ಸ್ಟೋರಿ ಇರುತ್ತಾ? ಅದೊಂದು ಕುತೂಹಲ ಬಿಟ್ಟರೆ ಆ ಟೈಮಲ್ಲಿ ನಡೆದಿರೋ ಎಲ್ಲ ರಿಯಾಲಿಟಿನ ತೋರಿಸ್ತೀರ? ಖಂಡಿತ, ಇದು ಡಾಕ್ಯುಮೆಂಟ್ರಿ ಅಲ್ಲ. ಇದು ಇಲ್ಲಿರೋ ಪ್ರಮುಖ ಘಟನೆಗಳು ರಿಯಲ್ ಲೈಫಲ್ಲಿ ಜರುಗಿವೆ, ನಡೆದಿವೆ. ಮತ್ತು ಇಲ್ಲಿ ಬರೋ ರಾಜಕಾರಣಿಗಳು ರಿಯಲ್ ಲೈಫಲ್ಲಿದ್ದರು, ಜೈರಾಜ್ ಜೊತೆ ಇದ್ದ ಸಂಗಡಿಗರು ಅನುಚರರು ಇದ್ದರು. ಮತ್ತು ಇದು ಮೇನಾಗಿ ಬರೋದು 1974-78 ಆ ನಡುವೆ ನಡೆದ ರಾಜಕೀಯ ಸಂಘರ್ಷ. ರಾಜಕೀಯ ಸಂಘರ್ಷದಲ್ಲಿ ಜೈರಾಜ್ ಪಾತ್ರ ಏನಿತ್ತು? ಜೈರಾಜ್ ಕೂಡ ಒಬ್ಬ ಪ್ಲೇಯರ್ ಅಷ್ಟೇ, ಆದರೆ ಇನ್ನೂ ಮೇಜರ್ ಪ್ಲೇಯರ್ ಬೇರೆಯವರಿದ್ದರು. ಆಗಿನ ರಾಜಕಾರಣಿಗಳಿದ್ದರು, ಅಸು ಕ್ಯಾರೆಕ್ಟರ್ ಇದೆ, ಇಂದಿರಾ ಗಾಂಧಿ ಕ್ಯಾರೆಕ್ಟರ್ ಇದೆ. ಆ ಇದರಲ್ಲಿ ಸಣ್ಣ ಇದು, ಆ ಸಣ್ಣ ಇದು ಎಷ್ಟು ಮುಖ್ಯ ಆಗುತ್ತೆ ಮತ್ತು ಅದು ಪರ್ಸನಲಾಗಿ ಜೈರಾಜ್ ಬದುಕಿನ ಮೇಲೆ ಏನು ಪರಿಣಾಮ ಆಯಿತು, ಇದ್ರ ಬಗ್ಗೆ ಇದು. ಇಟ್ ಇಸ್ ನಾಟ್ ಎ ಡಾಕ್ಯುಮೆಂಟ್ರಿ, ಇಟ್ ಈಸ್ ಎ ಕ್ರಿಯೇಟಿವ್ ಫಿಲ್ಮ್. ಸರ್, ಎಲ್ಲ ಪಾತ್ರಗಳನ್ನು ರಿವೀಲ್ ಮಾಡಿದ್ರೆ ನಿಮ್ಮ ಪಾತ್ರನ ಯಾರು ಮಾಡ್ತಾರೆ ಅಂತ? ಇಲ್ಲ, ನನ್ನ ಪಾತ್ರ 1974-78 ನಾನು ಭಾಳ ಸಣ್ಣ ವಯಸ್ಸು ಮತ್ತು ಓದ್ಕೊಂಡಿದ್ದವನು. ಈ ಸಿನಿಮಾದಲ್ಲಿ ನನ್ನ ಪಾತ್ರ, ಮುತ್ತಪ್ರಾಯ ಪಾತ್ರ, ಬಚ್ಚನ್ ಪಾತ್ರ ನಾವೆಲ್ಲ ಬರಲ್ಲ. ಅದು ನೆಕ್ಸ್ಟ್ ಪಾರ್ಟ್ ಈಗಾಗಲೇ ರೆಡಿ ಆಗ್ತಾ, ನೆಕ್ಸ್ಟ್ ಏನೋ ಬುಕ್ ನಡೀತಾ ಇದೆ, ರೈಟಿಂಗ್ಸ್ ಎಲ್ಲ ನಡೀತಾ ಇದೆ, ಅದ್ರಲ್ಲಿ ಬರ್ತದೆ ನೆಕ್ಸ್ಟ್ ಇದರಲ್ಲಿ. ಇದರಲ್ಲಿಂದ ಸರ್ ಒಂದು ಅಂದರೆ ಒಂದು ಕುತೂಹಲಕ್ಕೆ ಕೇಳ್ತೀನಿ ಸರ್, ನಿಮ್ಮ ಸ್ಟೋರಿ ಆಗಿರೋದು ನೀವು ನೋಡಿರೋ ರಿಯಲ್ ಆಗಿ ನೋಡಿರೋ ಆಗಿರೋದ್ರಿಂದ ನೀವೇ ಇದನ್ನು ಯಾಕೆ ಡೈರೆಕ್ಷನ್ ಮಾಡಬಾರ್ದಿತ್ತು ಅಂತ ಬಂದಿಲ್ಲ ಸರ್? ಇಲ್ಲ, ಡೈರೆಕ್ಷನ್ ಅನ್ನೋದು ಅಷ್ಟು ಸುಲಭ ಅಲ್ಲಪ್ಪ, ಮಾತನಾಡೋಷ್ಟು ಸುಲಭ ಅಲ್ಲ. ನನಗೆ ನೂರಾರು ಇದಿದೆ, ನೂರಾರು ವಿಷಯದಲ್ಲಿ ನಾನು ತೊಡ್ಕೊಂಡಿರ್ತೀನಿ. ಶೂಟಿಂಗ್ ನಾನು ಹೋಗ್ಬೋದು ಅಷ್ಟೇ, ಪೋಸ್ಟ್ ಶೂಟಿಂಗ್ ಇದೆಯಲ್ಲ, ಡಬ್ಬಿಂಗ್ ಆಗಲಿ, ಎಡಿಟಿಂಗ್ ಆಗಲಿ, ರೀ ರೆಕಾರ್ಡಿಂಗ್ ಆಗಲಿ, ಅದು ಟೈಮ್ ಕನ್ಸ್ಯೂಮಿಂಗ್, ತುಂಬ ಟೈಮ್ ತೊಗೊಳುತ್ತೆ. ಈ ಹುಡುಗ ಈಗ ಶೂಟಿಂಗು ಅಷ್ಟೇ, ನಾನು ಬೆಳಿಗ್ಗೆ 7:30-8 ಗಂಟೆಗೆ ಹೋಗ್ತಿದ್ದೆ, ರಾತ್ರಿ 10 ಗಂಟೆಗೆ ಬರ್ತಿದ್ದೆ. ಆದರೆ ಆ ಹುಡುಗ ಆ ಶೂನ್ಯ ಒಂದು ದಿನ ಕೂಡ 2-3 ಗಂಟೆ ಮೇಲೆ ಮಲಗಿಲ್ಲ, ಕೆಲವು ಸರಿ 48 ಗಂಟೆ ಮಲಗ್ತಾ ಇರಲಿಲ್ಲ. ತುಂಬ ಕಷ್ಟಪಟ್ಟಿದ್ದಾನೆ ಹುಡುಗ. ಸೊ ಅಷ್ಟು ಟೈಮ್ನ ನಾವು ಹೊಂದ್ಸ್ಕೊಳ್ಳೋಕ್ಕಾಗೋದಿಲ್ಲ. ಈ ಶೂಟಿಂಗ್ ಹೋಗಬೇಕಾದ್ರೇ ಕಷ್ಟಪಟ್ಟು ಆ ಟೈಮ್ನಲ್ಲಿ ಯಾರೂ ಸಿಗಬೇಡಿ ಅಂತ ಹೇಳಿ ಹೊಂದಿಸ್ಕೊಳ್ಬೇಕಾಗಿತ್ತು. ಅಷ್ಟು ಟೈಮು ಆ ಎನರ್ಜಿ ಕಷ್ಟ ಆಗುತ್ತೆ. ಸರ್, ಇನ್ನು ಈ ಸಿನಿಮಾಗೆ ಸ್ವಲ್ಪ ಅಪೋಸ್ ಬಂತು ಸರ್, ಸೊ ಅದ್ರ ಬಗ್ಗೆ ಬೇಡ 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 ಬಿಡಿ. ಆ ಹುಡುಗ ಮಗ ಮಾಡಿದ್ದು, ಬೇರೆ ಯಾರೂ ಮಾಡಲಿಲ್ಲ ಅಲ್ವಾ? ಆ ಮಗನಿಗೆ ತನ್ನ ತಂದೆ ಮೇಲೆ ಹೋಲ್ಡ್ ಇದ್ದೇ ಇರುತ್ತಲ್ವ, ಆ ಇದರಲ್ಲಿ ಆ ಹುಡುಗ ಮಾಡ್ದ. ಅವನು ಕೂಡ ನಾನು ಕರಿ ಈಗ ಇವತ್ತು ಅಜಿತ್ ಬಂದ್ರೂ ಏನೋ ಮಗನೇ ನನ್ನ ಮೇಲೆ ಬಂದಿದೆಯಲ್ಲೋ ನೀನು ಅಂತಲೇ ತಮಾಷೆ ಮಾಡ್ತೇನೆ ಹೊರತು ಅವನನ್ನು ಆ ರೀತಿ ನಾನು ನೋಡೋಕ್ಕಾಗಲ್ಲ. ಯಾರೋ ನಮ್ಗೆ ಆಗದೇ ಇರೋ ಹುಡುಗ ಅನ್ನೋ ರೀತಿಯಲ್ಲಿ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಸರ್, ಈಗಲೂ ನಿಮ್ಮನ್ನು ಕಂಡ್ರೆ ಎಲ್ಲರಿಗೂ ಅದೇ ಭಯ ಇದೆ ಸರ್, ಯಾಕೆ ಭಯ? ಖಂಡಿತ ಭಯ ಇದೆ, ನನಗೆ ಒಂಥರ ಭಯ ಇದೆ ನೀವು ಮಾತಾಡಿಸ್ಬೇಕು ಅಂದರೆ. ನೀವು ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೀರಿ, ಬಹುಶಃ ನನ್ನ ಏಜಿಗೆ ಸ್ವಲ್ಪ ಓದ್ಕೊಂಡಿದ್ದಾನೆ ಮನುಷ್ಯ ಅನ್ನೋ ಕಾರಣಕ್ಕೆ ಒಂದು ಗೌರವ ಇರುತ್ತೆ. ಆ ಗೌರವನ ಭಯ ಅಂದ್ಕೋಬೇಡಿ, ಭಯ ಅಲ್ಲ ಅದು. ನನ್ನ ಬಗ್ಗೆ ಭಯ ಬೀಳಲ್ಲ, ಅರ್ಥನೇ ಇಲ್ಲ ಇವತ್ತು, ಮೀನಿಂಗೇ ಇಲ್ಲ. ಯಾಕೆಂದರೆ ಒಬ್ಬನಿಗೂ ನಾನು ರೇವ್ ಮಾತನಾಡ್ಬೋದು, ಮಾತನಾಡಿದ್ರೆ ಆ ಹುಡುಗ ಯಾರೋ ನನ್ನ ಮಕ್ಕಳು ವಯಸ್ಸಿನವನು, ಯಾಕಪ್ಪ ಹಿಂಗೆ ಮಾಡ್ತೀಯ, ಸ್ವಲ್ಪ ವಿವೇಕ ಬೆಳೆಸ್ಕೊ ಅಂತ ಹೇಳ್ಬೋದು ಅಷ್ಟೇ ಹೊರತು, ಇವತ್ತು ನಾನು ಏನು ಮಾಡಿದ್ರು ಒಬ್ಬನ ಕಪಾಳ ಕೊಡೋಕ್ಕಾಗಲ್ಲ, ಶಕ್ತಿ ಇಲ್ಲ ಅಲ್ಲ, ಆ ಅಗತ್ಯ ಕಾಣಿಸೋದೇ ಇಲ್ಲ ನನಗೆ. ನಾವು ಹೇಳಿದಾಗ ಇದು ಮಾತಾಡೋದಿಲ್ಲ. ಅದನ್ನು ಆ ಗೌರವನ ಭಯ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಅಷ್ಟೇ. ಗೌರವ ಅಷ್ಟೇ. ಇವತ್ತು ನಾನು ಒಂದಿಬ್ಬರು ಲೆಕ್ಚರರ್ಗಳು ಬದುಕಿದ್ದಾರೆ ನನಗೆ, BSc ಪಾಠ ಮಾಡಿದವರು, ಯಾವಾಗ ನಾನು ಹೇಳ್ತೇನೆ 40 ವರ್ಷದಿಂದ. ಇವತ್ತು ಅವ್ರು ಬಂದು ನಾನು ಹಿಂಗೆ ಕೂತ್ಕೊಳ್ಳೋದಿಲ್ಲ, ಹಿಂಗೆ ಕೂತ್ಕೊಳ್ಳೋದು ಆಗೋದಿಲ್ಲ ನನ್ನ ಕೈನಲ್ಲಿ. ಅದೇನು ಭಯನ ಅದು? ಯಾಕೆ ಅವತ್ತಿಂದ ಬಂದಿದ್ದೀರ, ಒಳಗಡೆ ಬಂದುಬಿಟ್ಟಿದೆ. ಸೊ ಆ ರೀತಿ ಅಷ್ಟೇ ಸರ್. ಇದು ಈ ಸಿನಿಮಾದಲ್ಲಿ ಅಂದರೆ ಈಗ ರಿಯಲಿಸ್ಟಿಕ್ ಎಷ್ಟು ಪರ್ಸೆಂಟ್ ಇರುತ್ತೆ, ಇಮ್ಯಾಜಿನೇಷನ್ ಎಷ್ಟು ಪರ್ಸೆಂಟ್, ಇಲ್ಲ ಎಲ್ಲ ಕಂಪ್ಲೀಟಾಗಿ ರಿಯಲಿಸ್ಟಿಕ್ಕೇ ಇರುತ್ತೆ ಸಿನಿಮಾದಲ್ಲಿ? ನೀವು ನೋಡಿರೋದನ್ನೇ ಆ ಸಿನಿಮಾದಲ್ಲಿ ಮಾಡಿದ್ದೀರ ಅಂತ? ನಾನು ಹೇಳಿದ್ದೀನಿ, ಇದು ಡಾಕ್ಯುಮೆಂಟ್ರಿ ಅಲ್ಲ. ಈಗ ನಾನೀಗ ನೀವು ಕ್ಯಾಮ್ರಾ ಇಟ್ಟಿಲ್ಲ, ಏ ಹೋಗ್ರ ಅಂತ ಮಾತಾಡ್ಕೊಂಡಿರ್ತಿದ್ದೆ. ಕ್ಯಾಮ್ರಾ ಇದೆ ಅನ್ನೋ ಕಾರಣಕ್ಕೆ ಏನಾಗುತ್ತೆ, ನಾನು ಪ್ರಜ್ಞಾಪೂರ್ವಕವಾಗಿ ಮಾತನಾಡ್ತಾ ಹೋಗ್ತೇನೆ. ಹಾಗೆ ಯಾವತ್ತೂ ಸಿನಿಮಾ ಅನ್ನೋದು ಈವನ್ ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ರಿ ಆ ಕ್ಷಣದಲ್ಲೇ ತೆಗೆದಿದ್ದಾಗ ಮಾತ್ರ. ಆದರೆ ನೀವು ರೀಕ್ರಿಯೇಟ್ ಮಾಡ್ತೀವಿ ಪ್ರತಿಯೊಂದು ದಿನದ್ದು ಅದೇ ರೀತಿ ಮಾಡ್ತೀವಿ ಅನ್ನೋದು ಕೂಡ ಅದು ರಿಯಲ್ ಲೈಫಿಗೆ ಹತ್ರ ಬರೋದಿಲ್ಲ. ಹಾಗಾಗಿ ಇದರಲ್ಲಿರೋ ಬಹಳಷ್ಟು ಘಟನೆಗಳು ಜರುಗಿದ್ದಾವೆ. ಬರೋ ಪ್ರತಿಯೊಂದು ಪಾತ್ರನೂ ರಿಯಲ್ ಲೈಫಲ್ಲಿ ಇತ್ತು, ಪ್ರತಿಯೊಂದು ಪಾತ್ರನೂ. ಆದರೆ ಅದು ಹಾಗಂತ ಹೇಳಿ ಡಾಕ್ಯುಮೆಂಟ್ರಿ ಅಲ್ಲ, ಇಟ್ ಈಸ್ ಎ ಕ್ರಿಯೇಟಿವ್ ವರ್ಕ್. ಮತ್ತು ಇದನ್ನು ಯಾರೂ ನೋಡ್ತಾರಲ್ಲ ಎಲ್ಲೋ ಹೊರಗಡೆ, ಕರ್ನಾಟಕ ಬಿಟ್ಟು ತಮಿಳ್ನಾಡು, ಡೆಲ್ಲಿ ಅಥವಾ ಕ್ಯಾಲಿಫೋರ್ನಿಯಾ ಹಿಂಗೆ ನೋಡಿದಾಗ ಜೈರಾಜ್ ಗೊತ್ತಿಲ್ಲದೆ ಇರುತ್ತೆ, ಅವ್ರಿಗೆ ಗೊತ್ತಿರೋ ಚಾನ್ಸಸ್ ಭಾಳ ಕಡಿಮೆ. ಫಿಲಮ್ ಆಗಿ ಅವ್ರಿಗೆ ಇಷ್ಟ ಆಗಬೇಕು, ಅದು ಫಿಲಮ್ ಮೇಕಿಂಗ್ ಚಾಲೆಂಜ್. ಅಷ್ಟರ ಮಟ್ಟಿಗೆ ಈ ಫಿಲ್ಮ್ ಬಂದಿದೆ ಅಂತ ನಾನು ನಂಬ್ಕೊಂಡಿದ್ದೀನಿ.
ಇದಾದ ಮೇಲೆ ನೀವು ಕರೆಕ್ಟಾಗಿ ಉತ್ತೇಜನ ಬಂದರೆ ಇನ್ನೊಂದೆರಡು ಸಿನಿಮಾಗಳು ಬರ್ತವೆ. ಈ ಸಿನಿಮಾದಲ್ಲಿ ನಾವು ಯಾರಿಲ್ಲ, ನನ್ನ ಕ್ಯಾರೆಕ್ಟರ್ ಆಗಲಿ, ಮುತ್ತಪ್ರಯ ಕ್ಯಾರೆಕ್ಟರ್ ಆಗಲಿ, ಬಚ್ಚನ್ ಆಗಲಿ, ನಾವ್ಯಾರೂ ಬರೋದಿಲ್ಲ. ಯಾಕೆಂದರೆ 74 ಆ ಕಾಲಘಟ್ಟದ ಸಿನಿಮಾ ಇದು. ಸರ್, ಇದು ಹೀಗೆ ಸೀರೀಸ್ ಕಂಟಿನ್ಯೂ ಆಗುತ್ತೋ ಅಂದರೆ ಜೈರಾಜ್ ನೆಕ್ಸ್ಟ್ ಆ ಥರ ಕಂಟಿನ್ಯೂ ಆಗುತ್ತೆ ಇಲ್ಲ ಬೇರೆ? ಇಲ್ಲ, ಬೇರೆ ನನಗೆ ಒಂದೆರಡು ಫಿಲಮ್ ಡೈರೆಕ್ಟ್ ಮಾಡಬೇಕು ಅನ್ನೋ ಭಾಳ ಇಷ್ಟ ಇದೆ. ಆದರೆ ಬೇರೆ ಪ್ರೊಡ್ಯೂಸರ್ ಬರಬೇಕು, ಯಾಕೆಂದರೆ ಆ ಜವಾಬ್ದಾರಿ ಅವ್ರು ತೊಗೋಬೇಕು. ಅದನ್ನು ಎಲ್ಲ ನಾನು ಮಾಡೋಕ್ಕಾಗಲ್ಲ, ಡೈರೆಕ್ಷನ್ನು ಮತ್ತು ಪ್ರೊಡಕ್ಷನ್ ಎಲ್ಲ. ಟಿಪ್ಪು ಮಾಡೋಕ್ಕೆ ನನಗೆ ಇಷ್ಟ, ಬಸವನ್ ಮಾಡೋಕ್ಕೆ ತುಂಬ ಇಷ್ಟ. ಯಾಕೆಂದರೆ ಬಸವನ್ ತೋರಿಸಿರೋದು ಎಲ್ಲ ಕಡೆಯೂ ಪೇದೆ ಥರ ತೋರಿಸ್ಬಿಟ್ಟಿದ್ದಾರೆ. ಅವನು ಸಾಮಾನ್ಯ ಬಸವನ ಫಿಲ್ಮ್ ಅಂದರೆ ಪೇದೆ ಥರ ಸ್ವಾಮಿಯ ಶರಣು. ಏನು ಆ ಶರಣು? ಭಿಕ್ಷುಕನ ಶರಣ ಅಲ್ಲ ಅದು, ಯೋಧನ ಶರಣು ಅದು. ಆ ಮಹಾಯೋಧ ಬಸವಣ್ಣ, ಮಹಾಯೋಧ, ಯೋಗಿ ಪ್ಲಸ್ ಯೋಧ, ಅಪರೂಪದ ವ್ಯಕ್ತಿತ್ವ ಅದು. ಅದನ್ನು ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಆದರೆ ಒಬ್ಬ ಪ್ರೊಡ್ಯೂಸರು, ನಾನು ಬಂದವರು ಯಾರ ಹತ್ರನೂ ಇದು ಮಾತಾಡಿಲ್ಲ. ನಾನು ಮಾತಾಡ್ತಿದ್ದೆ ಬಸವ ಅಥವಾ ಟಿಪ್ಪು, ಬಂದಿಲ್ಲ. ಈಗ ಸ್ವಲ್ಪ ಶುರುವಾಗಿದ್ದಾರೆ, ಟಿಪ್ಪುನು ಮಾಡ್ತೀನಿ ಅಂತ ಯಾರೋ ಹೇಳಿದ್ದಾರೆ. ಮತ್ತು ಅವ್ರದ್ದೇ ಒಂದು ಗುಂಪು, ಬಸವಂದು ಸ್ವಲ್ಪ ನೋಡಿ ಸರ್, ಅದನ್ನೆಲ್ಲ ಮಾಡಿಬಿಡಿ, ಸ್ಕ್ರಿಪ್ಟ್ ಮಾಡಿ ನೋಡೋಣ, ಪ್ಲ್ಯಾನ್ ಮಾಡೋಣ ಅನ್ನೋ ರೀತಿ ಮಾತನಾಡ್ತಾರೆ. ಅಂದರೆ ಮುಂದಿನ ನೀವು ಡೈರೆಕ್ಷನ್ ಮಾಡ್ತೀರಾ? ಅಂದರೆ ಅವೆರಡಾದರೆ ಇನ್ನು ಬೇರೆ ಫಿಲಮ್ ಮಾಡೋದಿಲ್ಲ. ಸರ್, ಕೊನೆಯದಾಗಿ ಧನಂಜಯ್ ಅವರ ಪರಕಾಯ ಪ್ರವೇಶ ಬಗ್ಗೆ ಏನು ಹೇಳ್ತೀರಾ? ಆ ಒಂದು ಆವರ್ಸ್ ನೋಡ್ತಾ ಇದ್ರೆ ಅವನ್ನೇ ನೋಡ್ದಂಗೆ ಆಗುತ್ತೆ, ಆ ಒಂದು ಲುಕ್ ಆಗಲಿ ಎಲ್ಲ ಆಗಲಿ, ಅದ್ರ ಬಗ್ಗೆ? ಆಮೇಲೆ 22 ನೀವೇ ನೋಡ್ತಾ ಇದ್ದೀರಿ, ನಾನು ತುಂಬ ಹೇಳೋ ಅವಶ್ಯಕತೆ ಇಲ್ಲ. ತುಂಬ ತನ್ಮಯತೆಯಿಂದ ಆತ ಏನು ಆ ಪಾತ್ರದಲ್ಲಿ ತೊಡಗಿದ್ದಾನೆ ಅಂತ ಮಾತ್ರ ಹೇಳ್ತೀನಿ. ಎಲ್ಲೂ ಕೂಡ, ಯಾಕೆಂದರೆ ನಿನ್ನೆ ಕೂಡ ನೋಡ್ತಿದ್ದೆ ನಾನು, ಅದು ಏನೇನೋ ಸ್ವಲ್ಪ ಇದು ಮಾಡಬೇಕಾ ಏನು ಅಂತೇಳಿ. ಇನ್ನೊಂದು 2 ದಿನದಲ್ಲಿ ಸೆನ್ಸಾರ್ಗೆ ಆಗೋ ಚಾನ್ಸಸ್ ಇದೆ. ಸೊ ಫೈನಲ್ ನೋಡ್ತಿದ್ದೆ, ಬಹಳಷ್ಟು ಕಡೆ ಎಷ್ಟು ನ್ಯಾಚುರಲ್ ಅದು ಎಕ್ಸ್ಪ್ರೆಷನ್ ಇದೆಯಲ್ಲ. ಜೈರಾಜೇ ನೋಡಿಬಿಟ್ರು, ಜೈರಾಜ್ ಆತ್ಮ ನೋಡಿಬಿಟ್ರು, ಏ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಶ್ರೀಧರ, ಚೆನ್ನಾಗಿ ಮಾಡಿಸಿದೀಯಾ ಅಂತ ಹೇಳೋದೇ ಬರುತ್ತೆ. ಅಂಡರ್ವರ್ಲ್ಡ್ ಮಾಡೋದಿಲ್ಲ, ಪೊಲಿಟಿಕಲ್ ಮಾಡೋದಿಲ್ಲ, ಅಥವಾ ಬೇರೆ ಥರ ಸಾಮಾಜಿಕ ಸಿನಿಮಾ ನಾನು ಮಾಡೋದಿಲ್ಲ. ಮಾಡಬೇಕು ಅಂತ ಇದೆ. ಅವೆರಡು ಆಗಿ ದೊಡ್ಡ ಲೆವೆಲ್ ಯಾರು ಮಾಡ್ತೀವಿ ಅಂದರೆ ಕೃಷ್ಣದೇವರಾಯ. ಕೃಷ್ಣದೇವರಾಯ ಅಂದರೆ ನನಗೆ ಅಪಾರವಾದ ಇಷ್ಟ, ಪ್ರೀತಿ, ಗೌರವ ಹೇಳೋಕ್ಕಾಗಲ್ಲ ಅಷ್ಟು. ರಾಜರುಗಳಲ್ಲಿ ನಾನು ಅತಿ ಹೆಚ್ಚು ಇಷ್ಟಪಡೋದು ಇಡೀ ವರ್ಲ್ಡ್ ಹಿಸ್ಟ್ರಿನಲ್ಲಿ ಕೃಷ್ಣದೇವರಾಯ. ಅಂಡರ್ವರ್ಲ್ಡ್ ಮಾಡೋದಿಲ್ಲ, ಪೊಲಿಟಿಕಲ್ ಮಾಡೋದಿಲ್ಲ, ಅಥವಾ ಬೇರೆ ಥರ ಸಾಮಾಜಿಕ ಸಿನಿಮಾ ನಾನು ಮಾಡೋದಿಲ್ಲ. ಮಾಡಬೇಕು ಅಂತ ಇದೆ. ಅವೆರಡು ಆಗಿ ದೊಡ್ಡ ಲೆವೆಲ್ ಯಾರು ಮಾಡ್ತೀವಿ ಅಂದರೆ ಕೃಷ್ಣದೇವರಾಯ. ಕೃಷ್ಣದೇವರಾಯ ಅಂದರೆ ನನಗೆ ಅಪಾರವಾದ ಇಷ್ಟ, ಪ್ರೀತಿ, ಗೌರವ ಹೇಳೋಕ್ಕಾಗಲ್ಲ ಅಷ್ಟು. ರಾಜರುಗಳಲ್ಲಿ ನಾನು ಅತಿ ಹೆಚ್ಚು ಇಷ್ಟಪಡೋದು ಇಡೀ ವರ್ಲ್ಡ್ ಹಿಸ್ಟ್ರಿನಲ್ಲಿ ಕೃಷ್ಣದೇವರಾಯ. ಫೈನಲಿ ಎಡ್ ಬುಷ್ ಬಗ್ಗೆ ಏನಿರುತ್ತೆ ನೋಡಿ, 21 ಬರ್ತಾಯಿದೆ. ಇದನ್ನು ಮಹತ್ವಾಕಾಂಕ್ಷೆಯಿಂದ ಆ ಡೈರೆಕ್ಟ್ರು ಮತ್ತು ಆ್ಯಕ್ಟರ್ಗಳೆಲ್ಲರೂ ಮಾಡಿದ್ದಾರೆ. ಯೋಗಿ ಕ್ಯಾರೆಕ್ಟ್ರ್ ನೋಡಬೇಕು ನೀವು, ಆ ಸ್ಯಾಮ್ಸನ್, ಓ ಮೈ ಗಾಡ್, ಬಾಲುನ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಇಂಥವ್ರು ಅಂತಲ್ಲ, ರಾಜಕಾರಣಿಗಳ ಪಾತ್ರ ಮಾಡಿದ್ದಾರೆ, ದೇವರಾಜ್ ಮಾಡಿದ್ದಾರೆ, ಆಮೇಲೆ ನಮ್ಮ ರವಿಚಂದ್ರನ್ ಒಂದು ಸ್ಪೆಷಲ್ ಗೆಸ್ಟ್ ಅಪಿಯರೆನ್ಸ್, ಆ ಸುಲಭವಾಗಿ ಮಾಡೋ ವ್ಯಕ್ತಿ ಅಲ್ಲ ಅವರು. ಇವತ್ತು ಕೂಡ ಹೇಳೋದಲ್ಲ, ಈಗ ಅವರನ್ನ ಕೂತ್ಕೊಂಡಾಗ ನನಗಿಂಟ್ಲು ಹೋಗಿ ಸ್ವಲ್ಪ ಚಿಕ್ಕವರು ಅವರು, ಆದರೆ ಯಾರನ್ನು ನೋಡಿದ್ರೆ ಅವ್ರು ನೋಡಿದ್ರೆ ಭಯಾನ ಇವ್ರಿಗೆ ಅನಿಸುತ್ತೆ, ಭಯ ಅಲ್ಲ ಗೌರವ. ಯಾಕೆಂದರೆ ನಮ್ಮನ್ನು ಎಷ್ಟು ಸಂತೋಷ ಕೊಟ್ಟಿರೋ ವ್ಯಕ್ತಿ ಅವರು, ಒಬ್ಬಬ್ಬಬ್ಬಬ್ಬ ಅವರ ಡಿಫ್ರೆಂಟ್ ಸ್ಟೈಲಿಂದ ಅವ್ರ ಇದ್ರಲ್ಲಿ ಮಾಡಿದ್ದಾರೆ. ದೇವರಾಜಂತೂ ಆ ಡಿಗ್ನಿಟಿನೇ ಬೇರೆ. ಆಮೇಲೆ ಇನ್ನೂ ತೆಲುಗುನೇ ಒಬ್ಬ ಆ್ಯಕ್ಟರ್, ಹೆಸರುಗಳಿಂದ ನನಗೆ ಗೊತ್ತಾಗೋದಿಲ್ಲ, ಕ್ಯಾರೆಕ್ಟ್ರ್ ಗೊತ್ತಾಗ್ತದೆ, ಖಾನ್, ರಾವ್ ಈ ಥರ ಎಲ್ಲರೂ ದೇ ಹ್ಯಾವ್ ಡನ್ ದೇರ್ ಬೆಸ್ಟ್. ಸೊ ನೋಡಿ ಗೊತ್ತಾಗುತ್ತೆ.